ನಮಸ್ತೆ. 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ ನಿಮ್ಮ ಶಶಾಂಕ್ನೊಂದಿಗೆ. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ಮಂಗಳೂರಿನ ಮಹಾನಗರ ಪಾಲಿಕೆಯ ಸದಸ್ಯರನ್ನು ಈಗ ನಾವು ಭೇಟಿ ಮಾಡಲು ಬಂದಿದ್ದೇವೆ. ಅವರು ಒಬ್ಬ ಮಹಿಳಾ ವ್ಯಕ್ತಿಯಾಗಿದ್ದುಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಈಗ ತಾನೇ ಪ್ರವೇಶ ನೀಡಿ ಒಂದು ಜನಸೇವೆ ಮಾಡೋದಕ್ಕಾಗಿ ಬಂದಿದ್ದಾರೆ. ಬನ್ನಿ, ಅವರ ಜೊತೆ ಕುಳಿತು ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಮೇಡಮ್. ಮೇಡಮ್, ನಿಮ್ಮ ಹೆಸರು? ಲತಾ. ಅಂತ ಮೇಡಮ್, ಈಗ ಎಷ್ಟನೇ ವಾರ್ಡ್ ಇಂದ ಈಗ ವಿಜೇತರಾಗಿರುವಂತದ್ದು ಮೇಡಮ್? 27ನೇ ವಾರ್ಡ್, ಬೋಳೂರಿನಿಂದ. ಹೇಗೆ ಅನಿಸ್ತಾ ಇದೆ ಮೇಡಮ್ ಈ ಒಂದು ರಾಜಕೀಯ ಜೀವನ? ಖುಷಿ ಅನಿಸ್ತಿದೆ. ಖುಷಿ ಅಂತ ಅನಿಸ್ತಾ ಇರುವಂತದ್ದು. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಕಮಲಾಕ್ಷ ಸಾಲ್ಯಾನ್ ಅಂತ. ಕಮಲಾಕ್ಷ ಸಾಲ್ಯಾನ್ ಸಾಲ್ಯಾನ್ ಅಂತ ಹೇಳಿ ಸರ್. ಈಗ ಮೇಡಮ್ ಅವರು ವಿಜೇತರಾಗಿದ್ದಾರೆ, ಹೇಗೆ ಅನಿಸ್ತಾ ಇದೆ ಸರ್ ನಿಮ್ಗೆ ಈ ಒಂದು ರಾಜಕೀಯ ಜೀವನ? ರಾಜಕೀಯ ಜೀವನದಲ್ಲಿ ಸ್ವಲ್ಪ ನಮ್ಗೆ ಒಳ್ಳೆ ಒಮ್ಮೆಮ್ಮೆ ಅನಿಸ್ತದೆ ರಾಜಕೀಯ ಬೇಡ ಅಂತ, ಅಷ್ಟು ಪ್ರಾಬ್ಲಮ್ ಎಲ್ಲ ಇರ್ತದೆ. ಆದ್ರೂ ಜನಸೇವೆ ಮಾಡ್ಲಿಕ್ಕೆ ಖುಷಿ ಆಗ್ತದೆ. ಜನರ ಸೇವೆ, ನಾವು ಯಾವಾಗ್ಲೂ ಲಾಸ್ಟ್ ಟೈಮ್ ನಾನು ಕಾರ್ಪೊರೇಟರ್ ಆಗಿದ್ದೆ ಅದೇ ವಾರ್ಡ್ನಲ್ಲಿ, ಆಮೇಲೆ ಲೇಡೀಸ್ ಬಂತು ರಿಸರ್ವೇಷನ್ ಅಲ್ಲಿ ಚೇಂಜ್ ಆಯ್ತು. ಈಗ ನನ್ನ ಪತ್ನಿ ಲತಾ ಸಾಲ್ಯಾನ್ ಇವರು ಕಾರ್ಪೊರೇಟರ್ ಆಗಿದ್ದಾರೆ, ಅವ್ರ ಜೊತೆಯಲ್ಲಿ ನಾನು ಕೆಲಸ ವಾರ್ಡ್ನ ಕೆಲಸ ಮಾಡ್ತಾ ಇದ್ದೇನೆ. ಸರ್, ಈಗ ಈ ಬಾರಿ ವಿಜೇತರಾದಂತ ಸಂದರ್ಭದಲ್ಲಿ ಅಂದಾಜು ಎಷ್ಟು ಮತಗಳ ಅಂತರದಿಂದ ವಿಜೇತರಾದಂತ ಸರ್? ನಾವು ನಿಜವಾಗಿ ಬಾರಿ ಕಡಿಮೆ ಅಂತರದಲ್ಲಿ ವಿಜೇತರಾಗಿದ್ದೇವೆ. ಲಾಸ್ಟ್ ಟೈಮ್ ನಮ್ಮ ಕಾಂಗ್ರೆಸ್ನ ಸದಸ್ಯರು ಗೀತಾ ಗೋಳೂರ್ ಅಂತ, ಅವರು ಸಾಧಾರಣ ಒಂದು 650 ಮತಕ್ಕೆ ಅವರು ಸೋತಿದ್ದಾರೆ ಅಂತರದ. ಅದನ್ನು ಗೌರ್ಮೆಂಟ್ ನಾವು ಒಂದು 56 ಮತಕ್ಕೆ ಕೇವಲ ಗೆದ್ದಿದ್ದೇವೆ. ಒಟ್ಟು ಮತ ಸರ್ ನೀವು ಪಡೆದಂತದ್ದು? 1856. ಸರ್, ಈಗ ಮೇಡಮ್ ಅವರೆಲ್ಲ ವಿಜೇತರಾಗಕ್ಕೆ ನೀವೇ ಕಾರಣ. ಕಳೆದ ಬಾರಿ ನೀವು ಮಾಡಿದಂತ ಜನಸೇವೆಯನ್ನು ಜನತೆ ಮೆಚ್ಚಿ ಈ ಬಾರಿ ಮೇಡಮ್ ಅವ್ರನ್ನ ವಿಜೇತರಾಗೊಳಿಸಿದ್ದಾರೆ. ಹಾಗಾಗಿ ಕಳೆದ ಬಾರಿ ಎಲ್ಲ ಯಾವ ರೀತಿಗೆ ಒಂದು ಜನಸೇವೆಯನ್ನೆಲ್ಲ ಮಾಡ್ತಾ ಬಂದ್ರಿ ಸರ್? ಈಗ ನಾವು ಸಾಧಾರಣ ನಮ್ಮ ವಾರ್ಡ್ನ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೇನೆ. ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿ ಇದ್ರಿಂದ ನನಗೆ ಈ ಸಲ ಇವರಿಗೆ ಅಧಿಕ ಮತ ಬರಲು ಕಾರಣವಾಯ್ತು ಅಂತ ನನ್ನ ಒಂದು ಸಲಹೆ. ಮತ್ತೆ ನಾನು ಒಳ್ಳೆ ಕೆಲಸ ಮಾಡಿ ಬಯಸಿದ್ದೇನೆ. ನಮ್ಮ ವಾರ್ಡಿನ ಕೆಲಸ, ನಮ್ಮ ವಾರ್ಡ್ನಲ್ಲಿ ಕಾರ್ಪೊರೇಟರ್ ಫಂಡ್ ಅಲ್ಲದೆ ನಾವು MP ಫಂಡ್, MLA ಫಂಡ್ ಆವಾಗ ನಮಗೆ MLA ಇರಲಿಲ್ಲ, ಆದರೂ BJP ಅವರಿದ್ದರು. ಜನಾರ್ದನ್ ಪೂಜಾರಿ ಅವರು ರಾಜ್ಯಸಭಾ ಸದಸ್ಯರಾಗಿದ್ದರು, ಅವರ ಫಂಡನ್ನೆಲ್ಲ ಉಪಯೋಗ ಮಾಡಿ ತುಂಬ ಕೆಲಸ ಮಾಡಿದ್ದೇವೆ. ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಬಂದಂತ ಸಮಸ್ಯೆಯನ್ನೆಲ್ಲ ಮೇಡಮ್. ಈಗ ಇನ್ನೂ ಸಹ ನಿಮ್ಮ ಮುಂದಿನ ಅವಧಿ ಇದೆ ಮೇಡಮ್. ಈಗ ಈ ಒಂದು ಮುಂದಿನ ಅವಧಿಯಲ್ಲಿ ಈಗ ಯಾವ ರೀತಿ ಈಗ ನೀವೊಂದು ಜನಸೇವೆಯನ್ನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ರ ಮೇಡಮ್? ಈಗ ಒಂದು ವರ್ಷದಿಂದ ಸಾಧಾರಣ ಕೆಲಸವನ್ನು ಮಾಡಿದ್ದೇವೆ, ಇನ್ನು ಮುಂದಿನ ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡ್ಬೇಕಂತ ಅನ್ಕೊಂಡಿರೋದು. ಸರ್, ಈಗ ಇನ್ನು ಮುಂದಿನ ಅವಧಿಯಲ್ಲಿ ಈಗ ಯಾವ ರೀತಿ ಈಗ ಮೇಡಮ್ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡು ಈಗ ಯಾವ ರೀತಿ ಈಗ ಒಂದು ಜನಸೇವೆಯನ್ನ ಮಾಡ್ಬೇಕು, ಎಲ್ಲಿ ಏನ್ ಮಾಡಿಸ್ಬೇಕು ಅಂತ ಅನ್ಕೊಂಡಿರುವಂತ ಸರ್? ಈಗ ನಮ್ಮ ವಾರ್ಡ್ನಲ್ಲಿ ಮೇನ್ ಸಮಸ್ಯೆ ಅಂದ್ರೆ ಒಂದು ಡ್ರೈನೇಜ್ ಸಮಸ್ಯೆ. ಅದು ಸಾಧಾರಣ ಒಂದು 40 ವರ್ಷದ ಹಿಂದಿನ ಡ್ರೈನೇಜ್ ಲೈನ್ ಎಲ್ಲ ಇದ್ದು ಅದು ಸ್ಟೋನ್ ವೈರ್ ಪೈಪ್, 6-inch ಪೈಪ್ ಎಲ್ಲ ಇದೆ, ಅದರಲ್ಲಿ ಆಗಾಗ ಬ್ಲಾಕ್ ಆಗ್ತದೆ. ಈಗ ನಾವು ರೋಡ್ ಎಲ್ಲ ಕಾಂಕ್ರೀಟ್ ಎಲ್ಲ ಮಾಡಲಿಕ್ಕಿದೆ, ಆವಾಗ ನಾವು ಲೈನ್ ಎಲ್ಲ ಚೇಂಜ್ ಮಾಡೋದು ಮೊದಲ ಆದ್ಯತೆ ಕೊಟ್ಟಿದ್ದೇವೆ ನಾವು. ಈಗ ADBಯಿಂದ ಡ್ರೈನೇಜ್ಗೆ ಅಂತ ಒಂದು ಹಣ ಬಂದಿದೆ, ಅದರಲ್ಲಿ ಡ್ರೈನೇಜ್ ಕೆಲಸ ಸಂಪೂರ್ಣ ಮುಗಿಸ್ಬೇಕಂತ ನಮಗೆ ಒಂದು ಆಸೆ ಇದೆ. ಆದಷ್ಟು ಮಟ್ಟಿಗೆ ಅದನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸರ್, ಈಗ ನೀವೊಂದು ಸಾಧಾರಣ ವ್ಯಕ್ತಿಯಾಗಿತ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತದ್ದ, ಅಥವಾ ನಿಮ್ಮ ಹಿರಿಕರಾದಂತ ತಂದೆ ತಾಯಿ ಸಹೋದರ ಯಾರಾದ್ರು ಈ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂತದ್ದ ಸರ್? ಈಗ ಇರಲಿಲ್ಲ ಯಾರು ರಾಜಕೀಯದಲ್ಲಿ, ಆದ್ರೂ ನನ್ನ ತಂದೆಯವರು ಅವರು ಅಪ್ಪಟ ಕಾಂಗ್ರೆಸ್, ಯಾವಾಗಲೂ ಅವರ ಬಾಯಲ್ಲಿ ಕಾಂಗ್ರೆಸ್ ಅಂತ ಇತ್ತು. ಆದ್ರೆ ರಾಜಕೀಯ ಪ್ರವೇಶ ಮಾಡಲಿಲ್ಲ ಅವರು. ಅವರು ಯಾವಾಗಲೂ ಓಟೆ ಹೋಗಿ ಕಾಂಗ್ರೆಸ್, ಮತ್ತೆ ನಮ್ಗೆಲ್ಲ ಹೇಳ್ತಿದ್ರು ಕಾಂಗ್ರೆಸ್ ನ ಬಗ್ಗೆ ಎಲ್ಲ. ಅದರಿಂದಾಗಿ ನಮ್ಗೆ ಒಂದು ನಿಜವಾಗಿ ಗುರುವಿನ ಹಾಗೆ ನಮ್ಗೆ ಜನಾರ್ದನ್ ಪೂಜಾರಿ ಅವರು, ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳೆದು ಬಂದವರು. ಮೇಡಮ್, ಈಗ ಒಂದು ನಿಮ್ಗೆ ಈ ಒಂದು ಸ್ಥಾನಕ್ಕೆ ಬಂದಾಗ ಮೊದಲನೇ ಕ್ಷಣ ಈಗ ಜನತೆಗೆ ಯಾವ ರೀತಿ ಒಂದು ಸೇವೆ ಮಾಡಬೇಕು ಅನ್ನ ಒಂದು ನಿಮ್ಮ ಗೆಲುವಿಗೆ ಕಾರಣವಾದಾಗ ಯಾವ ರೀತಿ ಸಂತಸ ಎಲ್ಲ ಉಂಟಾದಂತದ್ದು ಮೇಡಮ್ ನಿಮ್ಗೆ? ನನ್ಗೆ ನಿಜವಾಗಿಯೂ ನಾನು ವಿನ್ ಆಗ್ತೇನಂತ ಎನಿಸ್ಲಿಲ್ಲ, ಆದ್ರೆ ಇವರದ್ದೊಂದು ಒಳ್ಳೆ ಕೆಲಸ, ವಾರ್ಡ್ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು, ಇವರ ಪರವಾಗಿ ನಾನು ವಿನ್ ಆಗಿದ್ದೇನೆ. ನನಗೆ ಜನಸೇವೆ ಮಾಡ್ಬೇಕಂತ ಮುಂಚೆಯಿಂದಲಿತ್ತು, ಆದ್ರೆ ಇದರ ಪರವಾಗಿ ನಾನು ಕೆಲಸ ಮಾಡ್ತೇನಂತ ಗೊತ್ತಿಲ್ಲ. ಅಂದ್ರೆ ಇವರಿದ್ದಕ್ಕೆ ನಾನು ಇಂಟ್ರೆಸ್ಟ್ ಕೊಟ್ಟೆ ಅದಕ್ಕೆ. ಮೇಡಮ್, ಈಗ ಒಬ್ಬ ಮಹಿಳಾ ವ್ಯಕ್ತಿಯಾಗಿತ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದರೆ, ಈ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರ ಯಾವ್ದಾರ ಸಂಘ ಸಂಸ್ಥೆಗಳಲ್ಲಿ ಈಗ ನಿಮ್ಮನ್ನು ನೀವು ಗುರುತಿಸಿಕೊಂಡು ಅಲ್ಲೂ ಸಹ ಜನಸೇವೆಯನ್ನ ಮಾಡ್ತಾ ಬರ್ತಾ ಇದ್ದೀರಾ ಮೇಡಮ್? ನಾನಂದ್ರೆ ಮಹಿಳಾ ಮಂಡಳಿ ಅಂತ ಇದು ಸ್ವಉದ್ಯೋಗದವರು, ಅವರ ಒಂದು ಮಹಿಳಾ ಮಂಡಳಿಯಲ್ಲಿ ಒಂದು ಮೆಂಬರ್ ಆಗಿದ್ದೆ. ಅಲ್ಲಿ ಯಾವಾಗ ಅಲ್ಲಿ ಹೋಗಿ ಬರ್ತಾ ಇದ್ದೆ. ಅಲ್ಲಿ ಎಲ್ಲರಿಗೆ ಬಡ ಮಗ ಇದುವರೆಗೆ ಮಹಿಳೆಯರಿಗೆಲ್ಲ
ಆದಷ್ಟು ನನ್ನ ಕೈಯಲ್ಲಾದಷ್ಟು ಹೆಲ್ಪ್ ಮಾಡ್ತಿದ್ದೆ, ಸಹಾಯ ಎಲ್ಲ ಮಾಡ್ತಾ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ. ಸರಿ, ಒಂದು ರಾಜಕೀಯ ಜೀವನಕ್ಕೆ ಈಗ ಪ್ರವೇಶ ನೋಡೋಕೆ ನಿಮ್ಗೆ ಗುರುಗಳು ಅಂತ ಈಗ ಜನಧರ್ ಪೂಜಾರಿ ಅವರ ಜೊತೆಗೆ ಇನ್ನು ಯಾರ್ಯಾರು ಈಗ ನಿಮ್ಗೆ ಈಗ ಒಂದು ಸಹಾಯನೆಲ್ಲ ನೀಡಿ ಒಂದು ಬೆನ್ನೆಲುಬಾಗಿ ನಿಂತಿದ್ದಂತ ಸರ್? ಈಗ ಮೊದಲನೇದಾಗಿ ನಮ್ಮ ವಾರ್ಡ್ನಲ್ಲಿ ಸಾಧಾರಣ ಬೊಕ್ಕಪಟ್ಟಣ ವಾರ್ಡ್ನಲ್ಲಿ ರೋಹಿತ್ ಸ್ವರ್ಣ ಅಂತ ಕಾರ್ಪೊರೇಟರ್ ಇದ್ರು. ಅವರು ನಂತರ ಅವರು ನನಗೆ ಹೇಳಿದರು, ಕಾಮಾಕ್ಷಿ ನೀವು ಕಾರ್ಪೊರೇಟರ್ ಆಗಿ ನಿಮ್ಮಿಂದ ತುಂಬ ಜನರಿಗೆ ಸಹಕಾರ ಸಿಗ್ಬೋದು, ನೀವು ಒಳ್ಳೆ ಕೆಲಸ ಮಾಡ್ತೀರಿ ನೀವು ಹಾಗೆಂತ ಅವರು ನನಗೆ ಪ್ರಚೋದನೆ ಮಾಡಿದರು. ಅದಲ್ಲದೆ ಮತ್ತೊಂದು ದೇವೇಂದ್ರ ಮೆಂಡನ್ ಅಂತ ನಮ್ಮ ಹಿರಿಯರು, ಅವರು ನಮ್ಮ ವಾರ್ಡ್ನ ಅಧ್ಯಕ್ಷರಾಗಿದ್ದರು. ಅವರು ನನಗೆ ಹೇಳಿದರು, ಕಾಮಾಕ್ಷಿ ನೀನೇ ಸರಿಯಾದ ವ್ಯಕ್ತಿ, ನೀನು ಓಟಿಗೆ ನಿಲ್ಬೇಕಂತ. ಹಾಗೆ ಒಬ್ಬರು ರತ್ನಾಕರ್ ಪುತ್ರನ್ ಅಂತ, ಅವರು ನಮ್ಮ ವಾರ್ಡ್ನವರೇ, ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಹಣದ ವಿಷಯದಲ್ಲಿ ಆಗಲಿ ಮತ್ತು ಜನರನ್ನೆಲ್ಲ ಒಟ್ಟುಗೂಡಿಸೋದೆಲ್ಲ ಅವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ಸರ್, ಈಗ ಅದೇ ರೀತಿ ಪ್ರತಿಯೊಂದು ಕೆಲಸ ಕಾರ್ಯಗಳು ನಿಮ್ಮ ವತಿಯಿಂದೆಲ್ಲ ನಿಮ್ಮ ಮೇಲಧಿಕಾರಿಗಳ ಮಟ್ಟದಿಂದ ಆಗುವಂಥ ಕೆಲಸ ಕಾರ್ಯಗಳು ಸಹ ಹಲವಾರು ಇರುತ್ತದೆ. ಹಾಗಾಗಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಿ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನ ಮಾಡಿಸಬೇಕು ಅಂತ ಕನಸೇನಾದರೂ ಕಂಡಿರೋದುಂಟ ಸರ್? ಈಗ ಮೇಲಧಿಕಾರಿಗಳ ಮಟ್ಟದಲ್ಲಿ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅನ್ನೋ ಕನಸೇನಾದರೂ ಕಂಡಿರೋದುಂಟ ಸರ್? ಈಗ ನಾವೀಗ ಸಾಧಾರಣ ಮಟ್ಟಿಗೆ ನಮ್ಮ ನಾನು ಕಾರ್ಪೊರೇಟರ್ ಆಗಿರುವಾಗ ಇಲ್ಲಿ ಬೋಳೂರಲ್ಲಿ ಒಂದು ಅಕ್ಷರ ಸದನ ಅಂತ ಒಂದು ಶಾಲೆ ನಮ್ಮ ಕಾರ್ಪೊರೇಷನ್ ವತಿಯಿಂದ ಕಟ್ಟಿಸಿದ್ದೇವೆ. ಅದೂ ಅಲ್ಲದೆ ಈಗ ಬೊಕ್ಕಪಟ್ಟಣದಲ್ಲಿ ಸಾಧಾರಣ 38 ವರ್ಷದಿಂದ ಒಂದು ಗಣಪತಿ ಗಣೇಶೋತ್ಸವ ನಡೀತಾ ಉಂಟು ಸಾರ್ವಜನಿಕ, ಅದು ಬೊಕ್ಕಪಟ್ಟಣ ಜಂಕ್ಷನ್ನಲ್ಲಿ ನಡೀತಾ ಉಂಟು. ಅದಕ್ಕೆ ಈಗ ಚಪ್ಪರ ಹಾಕಿ ಗಣೇಶೋತ್ಸವ ನಡೆಸ್ತಿದ್ದೀವಿ. ಇನ್ನು ಮುಂದೆ ಅದಕ್ಕೆ ಸ್ವಂತ ಒಂದು ರಂಗಮಂಟಪ ಮಾಡಬೇಕಂತ ಆಸೆ ಉಂಟು. ನಾನು ಅದು ಪ್ರಪೋಸಲ್ ಕೂಡ ಕಾರ್ಪೊರೇಷನ್ಗೆ ಸಲ್ಲಿ ಕೊಟ್ಟಿದ್ದೇನೆ ಇವರ ಪರವಾಗಿ, ಕಾರ್ಪೊರೇಟರ್ ಪರವಾಗಿ. ಅದು ನೆಕ್ಸ್ಟ್ ಕೌನ್ಸಿಲ್ಗೆ ಬರ್ತದೆ, ಅದನ್ನು ಮಾಡಬೇಕಂತ ತುಂಬ ಆಸೆ ಇದೆ. ಸರಿ, ಈಗ ಅದೇ ರೀತಿ ಈಗ ನೀವು ಈ ಒಂದು ರಾಜಕೀಯ ಜೀವನದಲ್ಲಿ ಇಷ್ಟೊಂದೊಂದು ಸೇವೆ ಎಲ್ಲ ಸಲ್ಲಿಸ್ತಾ ಬಂದಿದ್ದೀರಾ, ನೀವು ಇನ್ನಿತರ ಯಾವ ಈಗ ಸಂಘಟನೆಗಳಲ್ಲೆಲ್ಲ ಗುರುತಿಸ್ಕೊಂಡು ಈಗ ಒಂದು ಸೇವೆಯನ್ನ ಸಲ್ಲಿಸ್ತಾ ಬಂದಿರುವಂತದ್ದು ಸರ್? ಈಗ ನಾವು ಮೊದಲನೇ ನಮ್ಮ ಮೊಕ್ಕಪಟ್ಟಣದಲ್ಲಿ ಒಂದು ಜೈ ಹಿಂದ್ ಯೋಗ ಮಂಡಲ ಅಂತ ಅದರ ಸದಸ್ಯ, ಅದರಲ್ಲಿ ಒಳ್ಳೆ ಕೆಲಸ ಕೊಟ್ಟೆ. ಮತ್ತು ಗಣೇಶೋತ್ಸವ ಸಮಿತಿಯಲ್ಲಿ ಕೂಡ ನಾವು ಇದ್ದು ಕೆಲಸ ಎಲ್ಲ ಮಾಡಿದ್ದೇವೆ. ಸರಿ, ಈಗ ಅದೇ ರೀತಿ ಇವತ್ತು ನೀವು ಈ ಒಂದು ಸ್ಥಾನಕ್ಕೆ ಬರಲು ಮೂಲ ಕಾರಣ ಅಂತ ಹೇಳಿದ್ರೆ ಇದೇ ನಿಮ್ಮ ವಾರ್ಡಿನ ಪ್ರತಿಯೊಬ್ಬ ಜನತೆ. ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶನಾಳಗೊಳಿಸಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೊನೆಯದಾಗಿ ಆ ಎಲ್ಲಾ ಜನತೆಗೂ ಏನೋ ಒಂದು ಸಿಹಿ ಮಾತುಗಳನ್ನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾನು ಮೊದಲು ಮೊನ್ನೆ ಒಂದು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಸ್ಪೀಚ್ ಮಾಡುವಾಗ ಅದರಲ್ಲಿ ನಾನು ಫಸ್ಟ್ ನಮ್ಮ ಬೋಳೂರು ವಾರ್ಡ್ನ ಜನತೆಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಅವರಿಂದಾಗಿ ನಾವು ಇವತ್ತು ಆ ಧ್ವಜಾರೋಹಣ ಮಾಡಲು ಅರ್ಹರಾಗಿದ್ದೇವೆ ಅಂತ ಅವರು ಅವರಿಗೆ ನಂದು ಯಾವಾಗಲೂ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇಷ್ಟಪಡ್ತೇನೆ. ಮೇಡಮ್, ನೀವೇ ನಿಮ್ಮ ಎಲ್ಲಾ ಜನತೆಗೂ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳೋದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಪರಿಚಯ ಇಲ್ಲದಿದ್ರೂ ಇವರದೊಂದು ನನಗೆ ಮತವನ್ನು ಹಾಕಿದ ಎಲ್ಲರಿಗೆ ಮತದಾರಿಯರಿಗೂ ನಾನು ಅಭಿನಂದಿಸ್ತಾ ಇದ್ದೆ. ಅಭಿನಂದನೆ ಸಲ್ಲಿಸ್ತಾ ಇಷ್ಟಪಡೋಣ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರಿಗೆ ಯಾವ ರೀತಿ ಈಗ ಅವರು ಒಂದು ಸೇವೆಯನ್ನೆಲ್ಲ ಸಲ್ಲಿಸ್ತಾ ಬಂದಿರುವಂಥದ್ದು ಅಂತ, ಸಂಪೂರ್ಣವಾಗಿ ಅವರು ಒಂದು ಯುಜಿಡಿಯ ಸಮಸ್ಯೆಗಳ ಬಗ್ಗೆ ಒಂದು ಆದ್ಯತೆ ನೀಡಿ ತುಂಬನೇ ಒಂದು ಗ್ರಾಮದಲ್ಲಿ ಏನೇ ಒಂದು ತುಂಡು ಕೊರತೆ ಇದ್ದರೂ ಸಹ ಸಂಪೂರ್ಣವಾಗಿ ಅದನ್ನೆಲ್ಲ ಸಹ ಅವರು ನಿವಾರಣೆ ಮಾಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಯನ್ನು ಇಟ್ಟುಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿರುವಂಥದ್ದು. ಇದೇ ರೀತಿ ಎಲ್ಲಿದೆ ಯಾವುದೇ ಮಾಹಿತಿ ಬೇಕಾದರೂ ನೇರವಾಗಿ ನಾವು ನಿಮಗೆ ಸಿಗುವಂತೆ ಮಾಡ್ತಾ ಇದ್ದೀವಿ. ಹಾಗಾಗಿ ವೀಕ್ಷಿಸ್ತಾ ಹೋಗಿ 24x7 ಕರ್ನಾಟಕ.com ನಲ್ಲಿ ಮಾತ್ರ. ಧನ್ಯವಾದಗಳು. ಧನ್ಯವಾದಗಳು.